नमस्कार फोकस 18 के स्वागत नानु सौम्य मळलि इंद्र जाल भेदिसलु अर्जुन साक्षी समेत अखाड किळितार आडियो वीडियो ट्विस्ट एरडने सोंटरगाळि एब्बिसिद्यारु अंदु प्रोड्यूसर एंदु डायरेक्टर करियनिगे नवग्रह काड्तिदिया वैरल आद आडियो दल्लिदिया इंद्रजित् संदेश संभाषणे ಇಂದ್ರನ ವಿರುದ್ಧ ಇಂದ್ರಜಿತ್ ಮತ್ತೆ ಗುಡುಗಿದ್ದೇಕೆ ಎದುವೈ ಹೊತ್ತಿನ ಫೋಕಸ್ 18 ಸೊಂಟರಗಾಳಿ 2.0 ಇಂದ್ರಜಾಲ ಭೇದಿಸಲು ಅರ್ಜುನ್ ಸಾಕ್ಷಿ ಸಮೇತ ಅಖಾಡಕ್ಕೆ ಇಳಿತಾರ ಆಡಿಯೋ ವಿಡಿಯೋ ಟ್ವಿಸ್ಟ್ ಎರಡನೇ ಸೊಂಟರಗಾಳಿ ಎಬ್ಬಿಸಿದ್ಯಾರೋ ಪ್ರೊಡ್ಯೂಸರ್ ಎಂದು ಡೈರೆಕ್ಟರ್ ಕರಿಯನಿಗೆ ನವಗ್ರಹ ಕಾಡ್ತಿದ್ಯಾ ಸರ್ ನನ್ನ ರೆಕ್ಕೆ ಕಟ್ ಮಾಡೋ ಸರ್ ತಲೆನೇ ಕಟ್ ಮಾಡೋ ನಾನು ಆ ಮಹಿಳೆ ಇಷ್ಟ ಮಾಡೋದಕ್ಕೆ ಧೈರ್ಯ ಹೆಂಗ್ ಬಂತು ಇದರಿಂದ ಯಾರೋ ಒಬ್ರು ಇರ್ಬೇಕು ಏನೇ ಬಂದು ನಾನು ಫೇಸ್ ಮಾಡಕ್ಕೆ ಮುಂದಕ್ಕೆ ಹೋಗು ಅಂತ ದರ್ಶನ್ ಈ ಒಂದು ಹೇಳಿಕೆಯನ್ನ ಕೇಳಿಸಿಕೊಂಡಾಗ್ಲೂ ಅವರ ಹೆಸರನ್ನ ಹಾಳ್ ಮಾಡೋಕೆ ಪ್ರಯತ್ನ ನಡೀತಿದ್ಯಾ ಅನ್ನೋ ಅನುಮಾನ ಮೂಡುತ್ತೆ ಮೊದಲು ದಚ್ಚು ಹೆಸರಿನಲ್ಲಿ 25 ಕೋಟಿ ವಂಚನೆ ಅನ್ನೋ ವ್ಯೂಹವನ್ನ ಹೆಣೆದಿದ್ದಾರೆ ಅಂತ ಅನಿಸ್ತು ಈಗ ಈ ಲೋನ್ ಪ್ರಕರಣ ಲಡಾಯಿಗೆ ಟರ್ನ್ ಆಗಿಬಿಟ್ಟಿದೆ ಈಗ ಈ ಪ್ರಕರಣಕ್ಕೆ ಜಾತಿ ಬಣ್ಣ ಹಲ್ಲೆ ಎಣ್ಣೆ ಏಟು ಗಲಾಟೆ ನಶೆ ಅಂತೆಲ್ಲ ಹೊಸ ಟ್ವಿಸ್ಟ್ ಸಿಕ್ಕಿದೆ ಅರುಣಾ ಕುಮಾರಿ ಕೇಸ್ ಅಂತ ಜಪ ಮಾಡ್ತಿದ್ದವರು ಯಾವಾಗ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ದಿಢೀರ್ ಅಂತ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟರೋ ಯಾರು ಊಹಿಸದ ರೀತಿಯಲ್ಲೇ ಯೂಟರ್ನ್ ತೆಗೆದುಕೊಂಡಿದೆ ಗಜನಿಗೆ ಅನ್ಯಾಯ ಆಗಿದೆ ಅಂತ ಇದ್ದ ಪ್ರಕರಣ ಈಗ ದಚ್ಚುನೇ ಬೇರೆಯವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಸುದ್ದಿ ಸುಂಟರಗಾಳಿ ಹರಡ್ತಿದೆ ವಂಚನೆ ಕೇಸ್ ಬೆನ್ನಲ್ಲೇ ಹಲ್ಲೆ ಕೇಸ್ ಕೂಡ ಭಾರಿ ಸದ್ದು ಮಾಡ್ತಿದೆ ಈ ಪ್ರೊಫೈಲ್ ಕೇಸ್ ಈಗ ಯಾವ್ಯಾವುದೋ ತಿರುವು ಪಡೆದುಕೊಳ್ತಿದೆ ಇಂದ್ರಜಾಲ ಭೇದಿಸಲು ಖುದ್ದು ಅರ್ಜುನ್ ಸಾಕ್ಷಿ ಸಮೇತ ಅಖಾಡಕ್ಕೆ ಇಳಿತಾರ ಆಡಿಯೋ ವಿಡಿಯೋ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಡುತ್ತಾ ಎರಡನೇ ಸೊಂಟರಗಾಳಿ ಎಬ್ಬಿಸಿದ್ಯಾರು ಗೊತ್ತಾ ಅವತ್ತು ಪ್ರೊಡ್ಯೂಸರ್ ಇವತ್ತು ಡೈರೆಕ್ಟರ್ ಕರಿಯನಿಗೆ ನವಗ್ರಹ ಕಾಡ್ತಿದ್ಯಾ ಅನ್ನೋ ಪ್ರಶ್ನೆ ಇದೆ ಇಂದ್ರನ ವಿರುದ್ಧ ಇಂದ್ರಜಿತ್ ಗೃಹ ಸಚಿವರಿಗೆ ಹೋಗಿ ದೂರು ಕೊಟ್ಟಿದ್ದು ಆಯ್ತು ದಾಸನ ವಿರುದ್ಧ ಪುಂಕಾನುಪುಂಕ ಆರೋಪ ಮಾಡಿದ್ದು ಆಯ್ತು ಇಂದ್ರಜಿತ್ ಫೈಟಿಂಗ್ ಸಾಕ್ಷಿ ಬಗ್ಗೆ ಮಾತನಾಡ್ತಿದ್ರೆ ಭೂಪತಿ ಕ್ಲಾರಿಟಿ ಸಾಕ್ಷಿ ಕೊಡೋಕೆ ಹೊರಟಿದ್ದಾರೆ ಈ ಆರೋಪಗಳ ಇಂದ್ರಜಾಲವನ್ನ ಐರಾವತ ಯಾವ ರೀತಿ ಭೇದಿಸ್ತಾರೆ ಅನ್ನೋದು ಕುತೂಹಲ ಹುಟ್ಟಿಸಿದೆ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಖಾಕಿ ತಲಾಶ್ ಸಿಬ್ಬಂದಿ ಹೇಳಿಕೆ ದಾಖಲಿಸಿದ ಪೊಲೀಸರು ಸಂದೇಶ್ ಪ್ರಿನ್ಸ್ ಹೋಟೆಲಲ್ಲಿ ಒಂದು ದೊಡ್ಡ ಗಲಾಟೆ ಆಗಿದೆ ಹಂಗನ್ಬಿಟ್ಟು ನಾನು ಆಕ್ಚುಲಿ ಒಂದು ವರ್ಷದ ಎರಡು ವರ್ಷದ ತೆಗಿಲ್ಲ ಸಪ್ಲೈಯರ್ಗೆ ಹೊಡೆದಿದ್ದಾರೆ ಅವನ ಕಣ್ಣು ಬ್ಲರ್ ಆಗಿದೆ ರೀ ಇಂದ್ರಜಿತ್ ಅವರು ತುಂಬಾ ದೊಡ್ಡ ಇನ್ವೆಸ್ಟಿಗೇಟರ್ ಮಾಡ್ಲಿ ಅವರು ಮತ್ತೆ ಇನ್ನೂ ಬುದ್ಧಿ ಕಲ್ತಿಲ್ವಾ ಸರ್ ಅವ್ರ ಆರೋಪ ತಾನೇ ಪ್ರೂವಂಡ ಇಂದ್ರಜಿತ್ ಲಂಕೇಶ್ ವಿರುದ್ಧ ದೊಡ್ಡ ಬಾಂಬ್ ಸಿಡಿಸುತ್ತಲೇ ಈ ಕಡೆ ಮೈಸೂರು ಪೊಲೀಸರು ಪ್ರಿನ್ಸ್ ಹೋಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ದರ್ಶನ್ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ಹೋಟೆಲ್ ಸಿಬ್ಬಂದಿ ಗಂಗಾಧರ್ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ನಜರಾಬಾದ್ ಠಾಣಾ ವ್ಯಾಪ್ತಿಯಲ್ಲಿ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ ಇದ್ದು ದೇವರಾಜ ವಿಭಾಗದ ಎಸಿಪಿ ಶಶಿಧರ್ ನೇತೃತ್ವದಲ್ಲಿ ಪರಿಶೀಲನೆ ನಡೆದಿದೆ ಹಲ್ಲೆ ಮಾಡಿದ್ದಾರೆ ಎನ್ನಲಾದ ಸ್ಥಳ ಹಾಗೂ ಅಲ್ಲಿನ ಸಿಸಿಟಿವಿಯನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಸಂದೇಶ್ ನಾಗರಾಜ್ ಹೇಳಿಕೆ ಹಾಗೂ ಪುತ್ರ ಸಂದೇಶ್ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆಯಾಮದಲ್ಲೂ ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು ಹಾಗೂ ಕೆಲ ಹೋಟೆಲ್ ಸಿಬ್ಬಂದಿಯಿಂದಲೂ ಖಾಕಿ ಟೀಮ್ ಮಾಹಿತಿ ಪಡೆದಿದೆ ಈ ವೇಳೆ ಗಂಗಾಧರ್ ಪೊಲೀಸರ ಬಳಿ ಕೆಲವೊಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಇಪ್ಪತ್ತು ವರ್ಷಗಳಿಂದ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೇನೆ 10 ವರ್ಷದಿಂದ ರೂಮ್ ಸರ್ವಿಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ
ಹೋಟೆಲ್ಗೆ ಬರುವ ಗ್ರಾಹಕರನ್ನ ಪಿಆರ್ಒ ಪವಿತ್ರ ಅಥವಾ ಶಿವಶಂಕರ್ ಬರಮಾಡಿಕೊಳ್ತಾರೆ. ಕೊಠಡಿ ಪ್ರವೇಶದ ಬಳಿಕ ಅವರಿಗೆ ಅಗತ್ಯವಾದ ಆಹಾರ ಪದಾರ್ಥ ಕಿಚನ್ನಲ್ಲಿ ಸಿದ್ಧಪಡಿಸಲಾಗುತ್ತೆ. ಇದನ್ನ ಗ್ರಾಹಕರಿಗೆ ತಲುಪಿಸುವ ಕರ್ತವ್ಯ ನನ್ನದು. ಮಾಲೀಕರಾದ ಸಂದೇಶ್ ನಾಗರಾಜ್ ಹಾಗೂ ಮಗ ಸಂದೇಶ್ ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ. ಹೀಗಾಗಿ ಹೋಟೆಲ್ಗೆ ಚಿಕ್ಕ ಕಲಾವಿದರಿಂದ ದೊಡ್ಡ ನಟರು ಬರ್ತಾರೆ. ಆ ಪೈಕಿ ನಟ ದರ್ಶನ್ ಕೂಡ ಒಬ್ರು. ಹೀಗೆ ಪೊಲೀಸರ ಬಳಿ ಗಂಗಾಧರ್ ಹಲವು ಮಾಹಿತಿ ಹಂಚಿಕೊಂಡಿದ್ದು, ಪೊಲೀಸರು ಗಂಗಾಧರ್ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆಗೆ ಸಂದೇಶ್ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿ ಮಾತನಾಡಿರೋ ಆಡಿಯೋ ಬಂದು ವೈರಲ್ ಆಗಿದೆ. ಊಟ ಕೊಡೋದು ಲೇಟ್ ಆಯ್ತು ಅಂತ ಫುಲ್ ಗರಂ ಆಗಿದ್ರು. ನೀವೇನು ಪುಕ್ಸಟ್ಟೆ ಕೊಡ್ತೀರಾ ಅಂತ 50,000 ದುಡ್ಡನ್ನ ಬಿಸಾಡಿದ್ರು ಅಂತ ಹೋಟೆಲ್ ಸಿಬ್ಬಂದಿ ಹೇಳಿದ್ದಾರೆ. ಒಂದೂವರೆ ಗಂಟೆ ರಾತ್ರಿ ನೋಡ್ತೀನಿ, ಅಪ್ಪ ಇಬ್ರು ಬಡಿತಾ ಬಿಟ್ಟವ್ರೆ. ಒಂದ್ ಹುಡುಗ ಅಂದ್ರೆ ಒಂದ್ ಹುಡುಗನ್ಗೆ ಅವ್ನು ನನ್ನ 45-50 ವರ್ಷ ಹಬ್ಬ, ಅವನ್ಗೆ ನಾನು ಅವ್ನು ಕೊಡ್ದ ಫಸ್ಟ್. ನೀನ್ ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅಂದ್ರೆ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರೂ ಈ ತರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50 ರೂಪಾಯಿ ಇರುತ್ತ. ಆ ಎಷ್ಟು ದುಡ್ಡನ್ನ ಆಯ್ಕೊಳಕ್ ಹೋದ ಇನ್ನ ಮಗಸ್ತೀನಿ ಮ್ಯಾನೇಜರ್. ಅವನ್ ಗುಡ್ಡೆಗ್ ಒಂದ್ ನೋಡ್ದ, ನಾನ್ ಬಂದ ನಿಂತ್ಕೊಂಡೆ ನೀನ್ ಇಕ್ಕಡೆ ಬಾಳ ಕೂಡ ಈಚೆಗೆ ಅಂದೆ. ನನ್ನ ನಾನು ಹೋಗ್ಲಿಲ್ಲ ಅಂತ ಖುಷಿ ಫ್ರೇಮ್ ಅಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನಾಗ್ಲಿಲ್ಲ, ಬೆಳೆದ ಸೌಕರ್ಯ ಹಿಂಗೆಲ್ಲ ಅಂತೇಳಿ ದೊಡ್ಡವರು. ಯಾಕಂದ್ರೆ ನೀವು ಸ್ಟಾಫ್ ಹೊಡಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 40 ಜನ ಸ್ಟಾಫ್ ಇದ್ದಾರೆ, ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ, ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ, ನೀವು ಇಷ್ಟ ಆದ್ರೆ ಬಾ ಇದರಲ್ಲ ಅಂತೇಳಿ ಕಳ್ಸೋದು. ಏನು ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದರ್ಶನ ಹೊಡೆದ ಅಂತ ಯಾರು ಫೋನ್ ಮಾಡಿ ಮನೆ ಕೇಳ್ತಾರ ಸರ್, ಏನ್ ಸರ್ ದರ್ಶನ ಹೊಡ್ಬಿಟ್ಟು ಅಂತ ಹೇಳ್ತಾರೆ. ಈ ಎಲ್ಲಾ ಪ್ರಕರಣಗಳು ನಡೆಯುತ್ತಿರುವಾಗಲೇ ನಟ ದರ್ಶನ್ ಗುರುವಾರ ಸಂಜೆ ಹೊತ್ತಿಗೆ ತಮ್ಮ ಸ್ನೇಹಿತ ಸಂದೇಶ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇವರಿಬ್ರು ಸೀಕ್ರೆಟ್ ಆಗಿ ಮೀಟ್ ಆಗಿದ್ದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿತು. ದರ್ಶನ್ ದಿ ಪ್ರಿನ್ಸ್ ಹೋಟೆಲ್ಗೆ ಭೇಟಿ ನೀಡಿ ವಾಪಸ್ ಹೋಗಿದ್ಯಾಕೆ, ಗಂಗಾಧರ್ ಮೇಲೆ ಒತ್ತಡ ಹಾಕಲು ಬಂದಿದ್ರ ದಚ್ಚು ಅನ್ನೋ ಪ್ರಶ್ನೆ ಹುಟ್ಟಿದೆ. ಎನ್ಆರ್ ವಿಭಾಗದ ACP ಶಿವಶಂಕರ್ ಕೂಡ ಪ್ರಿನ್ಸ್ ಹೋಟೆಲ್ಗೆ ಭೇಟಿ ನೀಡಿದ್ರು. ಸಂದೇಶ್ ಮತ್ತೆ ಕೆಲವರಿಂದ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಒಂದ್ ಕಡೆ ಪ್ರಕರಣದ ಡೆವಲಪ್ಮೆಂಟ್ಗಳು ನಡೀತಿದ್ರೆ, ಮೈಸೂರಿನ ಬಳಿಯ ಫಾರ್ಮ್ ಹೌಸ್ನಲ್ಲಿದ್ದ ನಟ ದರ್ಶನ್ ತಮ್ಮ ಆಪ್ತ ಸ್ನೇಹಿತರೊಬ್ಬರ ಮನೆಗೆ ಆಷಾಢ ಶುಕ್ರವಾರದ ಪೂಜೆಗೆ ಹೋಗಿದ್ರು. ಮೈಸೂರಿನ ಹಳೆ ಬಂಡಿಕೇರಿಯಲ್ಲಿರುವ ಸ್ನೇಹಿತನ ಮನೆಗೆ ದಚ್ಚು ಜೊತೆ ಆಪ್ತ ಸ್ನೇಹಿತರು ಕೂಡ ಭೇಟಿ ಕೊಟ್ಟಿದ್ರು. ಈ ವೇಳೆ ದರ್ಶನ್ ಸ್ನೇಹಿತನ ಮನೆಯಲ್ಲಿ ಬಾಡೂಟ ಸೇವಿಸಿದ್ರು ಅಂತ ಹೇಳಲಾಗುತ್ತೆ. ನಟ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಕೇಸ್ ಕೇಳಿ ಬರುತ್ತಿರೋ ಹೊತ್ತಲ್ಲೇ ಕೃಷಿ ಸಚಿವ ಬಿಸಿ ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ದರ್ಶನ್ ತೇಜೋ ವಧೆಗೆ ಕೆಲವರಿಂದ ಯತ್ನ ನಡೆದಿದೆ. ಕೃಷಿ ಇಲಾಖೆ ರಾಯಭಾರಿ ಸ್ಥಾನದಿಂದ ದರ್ಶನ್ರನ್ನ ಕೈಬಿಡಲ್ಲ, ಅವರು ಬಹಳ ಕಷ್ಟದಿಂದ ಬೆಳೆದು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ದರ್ಶನ್ ಪರ ಬಿಸಿ ಪಾಟೀಲ್ ಬ್ಯಾಟ್ ಬೀಸಿದ್ದಾರೆ. ಕೆಲಸ ದರ್ಶನ್ ಯಾವುದು ಮಾಡಿಲ್ಲ, ಅವ್ರನ್ನ ರಾಯಭಾರಿಯಿಂದ ತೆಗೆಯುವಂತ ಪ್ರಶ್ನೆ ಇಲ್ಲ, ಅಂತದ್ ಯಾವುದು ಅಪರಾಧ ಅವ್ರು ಮಾಡಿಲ್ಲ. ಆಮೇಲೆ ದರ್ಶನ್ ಅವರು ಬಹಳ ಕಷ್ಟದಲ್ಲಿ ಮೇಲೆ ಬಂದಂತ ವ್ಯಕ್ತಿ, ಇವತ್ತು ಯಾವುದೇ ಗಾಡ್ ಫಾದರ್ ಇಲ್ಲದೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆದು ಬಂದು ಜನರಾಗಿ ಆದಂತವರು. ಇವತ್ತು ಅವ್ರನ್ನ ತೇಜೋವಧೆ ಮಾಡಲಿಕ್ಕೆ ಬಹಳಷ್ಟು ಜನ ಬಹಳಷ್ಟು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ದರ್ಶನ್ ಒಬ್ಬ ಒಳ್ಳೆಯ ಹೃದಯ ಇರುವಂತ ವ್ಯಕ್ತಿ, ಅವರು ಎಲ್ಲರನ್ನೂ ಬಹಳ ಚೆನ್ನಾಗಿ ನೋಡ್ತಾರೆ. ನಟ ದರ್ಶನ್ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ದರ್ಶನ್ರನ್ನ ಪೊಲೀಸರು ಕೂಡಲೇ ಬಂಧಿಸಬೇಕು ಅಂತ ದಲಿತ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಶಾಂತರಾಜು ಮೈಸೂರಿನಲ್ಲಿ ಹೇಳಿಕೆ ನೀಡಿದ್ರು. ಈ ಪ್ರಕರಣವನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ದರ್ಶನ್ ನಾಯಕ ನಟನಲ್ಲ, ವಿಲನ್. ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಮಾದರಿಯಾಗಬೇಕಾಗಿತ್ತು, ಆದರೆ ಇವರು ವೀರಪ್ಪನ್ ರೀತಿಯ ನಡವಳಿಕೆ ತೋರಿಸುತ್ತಿದ್ದಾರೆ. ದರ್ಶನ್ ಅವರ ದುರ್ವರ್ತನೆ ಇಡೀ ಚಿತ್ರರಂಗಕ್ಕೆ ಮಾಡಿರುವ ಅಪಮಾನವಾಗಿದೆ. ಮೈಸೂರಿನ ಪೊಲೀಸರು ಕೂಡಲೇ ದರ್ಶನ್ರನ್ನ ಬಂಧಿಸಿ ತನಿಖೆಗೆ ಒಳಪಡಿಸಬೇಕು, ಆಗ ಮಾತ್ರ ಸತ್ಯಾಂಶ ಹೊರಬೀಳಲಿದೆ ಅಂತ ಶಾಂತರಾಜು ಹೇಳಿದ್ದಾರೆ. ಅರುಣಾ ಕುಮಾರಿ ಕೇಸ್ನಲ್ಲಿ ಅಂದು ಪ್ರೊಡ್ಯೂಸರ್ ದಚ್ಚು ಸ್ನೇಹಿತರ ವಿರುದ್ಧ ಕಿಡಿಕಾರಿದ್ರು. ಭೂಪತಿ ರಾಜಿ ಮಾಡ್ಕೊಳ್ಳೋಣ ನಿರ್ಮಾಪಕರೇ ಅಂತಿದ್ರೆ ಉಮಾಪತಿ ರಾಜಿಗಿಜಿ ಏನಿಲ್ಲ, ನಾನು ಕಾನೂನು ಹೋರಾಟ ಮಾಡಿಯೇ ತೀರ್ತೀನಿ ಅಂತಿದ್ದಾರೆ. ಈ ಎರಡು ಕೇಸ್ಗಳು ಈಗ ಗಜನ ಸುತ್ತವೆ ಗಿರ್ಕಿ ಹೊಡಿತಾ ಇದೆ. ಅಂದು ಪ್ರೊಡ್ಯೂಸರ್ ರೊಚ್ಚಿಗೆದ್ದಿದ್ರೆ ಇಂದು ಡೈರೆಕ್ಟರ್ ರೆಬಲ್ ಆಗಿದ್ದಾರೆ. ಹೀಗಾಗಿ ಕರಿಯನಿಗೆ ನವಗ್ರಹ ಕಾಡ್ತಿದ್ಯಾ, ಬೆನ್ನು ಬಿಡದ ಬೇತಾಳದಂತೆ ಸಂಕಷ್ಟಗಳು ಒಂದರ ಹಿಂದೆ ಒಂದು ದಚ್ಚು ಬೆನ್ನಿಗೆ ಬಿದ್ದಿವ್ಯಾ ಅನ್ನೋ ಪ್ರಶ್ನೆಗಳು ಓಡಾಡ್ತಾ ಇವೆ. ಹಲ್ಲೆ ಪ್ರಕ್ರಿಯೆ
ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತನಾಡಿದ ಇಂದ್ರಜಿತ್, ಹಲ್ಲೆಗೊಳಗಾದವರಿಗೆ ನ್ಯಾಯ ಸಿಗಬೇಕು, ಅದೊಂದೇ ನನ್ನ ಉದ್ದೇಶ, ನನ್ನದು ಒಂಟಿ ಸಲಗದ ಹೋರಾಟ ಅಂದ್ರು. ಇನ್ನೊಂದು ಕಡೆ ಹಲ್ಲೆ ಬಗ್ಗೆ ಮಾತನಾಡಿದ ಗಂಗಾಧರ್ ಹೇಳಿದ್ದೇನು ಗೊತ್ತಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಂದ್ರನ ವಿರುದ್ಧ ಇಂದ್ರಜಿತ್ ಮಾತಿನ ಬಾಣವನ್ನೇ ಬಿಟ್ಟಿದ್ದಾರೆ. ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಅಂತ ಗುಡುಗಿದ್ದಾರೆ. ಇನ್ನೊಂದು ಕಡೆ ವೈರಲ್ ಆದ ಆಡಿಯೋ ಬಗ್ಗೆ ಇಂದ್ರಜಿತ್ ಹೇಳಿದ್ದೇನು ಗೊತ್ತಾ? ನನ್ನ ಮೇಲೆ ಹಲ್ಲೇನೇ ಆಗಿಲ್ಲ ಅಂದ್ರ ಗಂಗಾಧರ್. ಈ ಬಗ್ಗೆ ಹೇಳ್ತೀವಿ ನೋಡಿ. ಹಲ್ಲೆ ಬಗ್ಗೆ ಗಂಗಾಧರ್ ಹೇಳಿದ್ದೇನೋ? ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋಟೆಲ್ ಸಿಬ್ಬಂದಿ ಗಂಗಾಧರ್ ಮಾಧ್ಯಮಕ್ಕೆ ಸ್ಪಷ್ಟೀಕರಣ ನೀಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಗಂಗಾಧರ್ ಅವರನ್ನ ದಲಿತ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟ ಗಂಗಾಧರ್, ನಾನು ದಲಿತ ಸಮುದಾಯಕ್ಕೆ ಸೇರಿದವನಲ್ಲ, ನಾಯರ್ ಸಮುದಾಯಕ್ಕೆ ಸೇರಿದವನು. ಅಂದು ದರ್ಶನ್ ನನ್ನ ಮೇಲೆ ಸಿಟ್ಟಾಗಿದ್ದು ನಿಜ, ಆದ್ರೆ ನನ್ನ ಮೇಲೆ ಯಾವುದೇ ರೀತಿಯ ದೈಹಿಕ ಹಲ್ಲೆ ಮಾಡಿಲ್ಲ. ಹಲ್ಲೆ ಮಾಡಿದ್ರೆ ನನ್ನ ಮುಖದಲ್ಲಿ ಗಾಯಗಳಿರಬೇಕಿತ್ತು ಅಂತ ಮಾಧ್ಯಮಕ್ಕೆ ಹೇಳಿದ್ದಾರೆ. ಸಂದೇಶ್ ಪ್ರಿನ್ಸ್ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗಿ ಒಬ್ಬ ದಲಿತ್ ಸಪ್ಲೈಯರ್ಗೆ ಹೊಡೆದಿದ್ದಾರೆ. ನಾವು ಇದಲ್ಲ ದಲಿತರು ಆ ಥರ ಅಲ್ಲ, ನಮ್ದು ಆ್ಯಕ್ಚುಲಿ ಬಂದು ನಾಯರ್ಸ್ ಅಂದ್ಬಿಟ್ಟು ಬ್ರಾಹ್ಮಣ ಸಮುದಾಯ ಪಟ್ಟಿದ್ದು. ಅವತ್ತು ಅಂದರೆ ನಮ್ಮದು ಸರ್ವಿಸ್ ಪಾರ್ಟಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಂತ ಒಂದು ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ದು ಅಷ್ಟೇ ಹೊರತು ಬೇರೆ ಏನೂ ನಡೆದಿಲ್ಲ ಸರ್. ಇನ್ನು ಗಂಗಾಧರ್ ಅವರ ಪತ್ನಿ ಹೋಟೆಲ್ಗೆ ಪೊರಕೆ ಹಿಡಿದುಕೊಂಡು ಬಂದಿದ್ರು ಅಂತ ಇಂದ್ರಜಿತ್ ಕೊಟ್ಟಿದ್ದ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಗಂಗಾಧರ್, ನನಗೆ ಮದುವೆ ಆಗಿಲ್ಲ, ನಾನು ಈಗಲೂ ಬ್ಯಾಚುಲರ್. ಬಹುಶಃ ಹೋಟೆಲ್ ಕ್ಲೀನ್ ಮಾಡುವ ಮಹಿಳೆಯನ್ನ ನೋಡಿ ಹಾಗೆ ಭಾವಿಸಿರಬಹುದು ಅಂತ ಪೊಲೀಸ್ ವಿಚಾರಣೆ ಬಳಿಕ ಸಿಬ್ಬಂದಿ ಗಂಗಾಧರ್ ಸ್ಪಷ್ಟನೆ ನೀಡಿದ್ದಾರೆ. ಯಾವ ಜಗಳನು ಇಲ್ಲ, ಏನಿಲ್ಲ ಸರ್, ಸ್ವಲ್ಪ ರ್ಯಾಶ್ ಆಗಿ ಮಾಮೂಲ ಮಾತಾಡಿದ್ರೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರು ಅಷ್ಟೇ. ಇಂದ್ರಜಿತ್ ಲಂಕೇಶ್ ಸುದ್ದಿಗೋಷ್ಠಿ ನಡೆಸಿ ನನ್ನ ಮಾತಿಗೆ ನಾನು ಬದ್ಧ. ಬಡವರು ಅಲ್ಲಿನ ವೇಟರ್ಗಳಿಗೆ, ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಲು ಬಂದಿದ್ದೇನೆ. ಬಡವರು ಸಾಮಾನ್ಯ ಜನರಿಗಾಗಿ ಬಂದಿದ್ದೇನೆ. ಯಾರು ನೋವು ತಿಂದಿದ್ದಾರೆ ಅವರಿಗೆ ನಿಮ್ಮ ಕ್ಷಮೆ ಕೇಳಿ, ಇದಕ್ಕಿಂತ ನನಗೆ ಬೇರೆ ಬೇಕಿಲ್ಲ ಅಂತ ಹೇಳಿದ್ರು. ನಾನು ಒಂದು ವೈಯಕ್ತಿಕವಾಗಿ ಮುಂದೆ ಬಂದು ಅಲ್ಲಿ ಅನ್ಯಾಯ ಆಗಿರೋದು, ನ್ಯಾಯಕ್ಕೋಸ್ಕರ ನಾನು ಮುಂದೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರೋದು, ನನಗೆ ಇನ್ನೇನು ಬೇಕಾಗಿಲ್ಲ. ಇವತ್ತು ಕೇಳ್ಕೊಂತ ಇದ್ದೀನಿ, ಏನ್ ನೀವು ಕ್ಷಮೆ ಕೇಳಿ ಅವ್ರಿಗೇನೋ ಒಂದು ನ್ಯಾಯ ಒದಗಿಸಿದ್ರೆ ಏನ್ ಕಳ್ಕೊಂತೀರಾ? ಇಲ್ಲಿ ನಡೆದಿದೆ ಘಟನೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಒಂದು ಕ್ಷಮೆ ಕೇಳಿ ಅವ್ರಿಗೆ ಯಾರಿಗೂ ಅನ್ಯಾಯ ಆಗೋರಿಗೆ ಬಡವರಿಗೆ ಒಂದು ಕಾಂಪ್ರಮೈಸ್ ಮಾಡೋದು ಬದಲು ಒಂದು ನ್ಯಾಯ ಒದಗಿಸ್ಕೊಡಿ, ಅಷ್ಟೇ ನಾನು ಕೇಳ್ತಾ ಇರೋದು. ಈ ಪ್ರಕರಣದಲ್ಲಿ ರಾಜಕೀಯ ಬಣ್ಣವಿಲ್ಲ, ಇದು ವೈಯಕ್ತಿಕ ಹೋರಾಟ, ಒಂಟಿ ಸಲಗ ಹೋರಾಟ ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ರು. ಇಲ್ಲಿ ಕುಮಾರಸ್ವಾಮಿಯವರಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರ ಹೆಸರಾಗ್ಲಿ ಪ್ರಸ್ತಾಪ ಮಾಡಬೇಡಿ, ಅವ್ರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಾನು ಒಂದು ವೈಯಕ್ತಿಕವಾಗಿ ಮುಂದೆ ಬಂದು ಅಲ್ಲಿ ಅನ್ಯಾಯ ಆಗಿರೋದು, ನ್ಯಾಯಕ್ಕೋಸ್ಕರ ನಾನು ಮುಂದೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರೋದು, ನನಗೆ ಇನ್ನೇನು ಬೇಕಾಗಿಲ್ಲ. ಹಲ್ಲೆಗೊಳಗಾದವರೇ ನನ್ನ ಮೇಲೆ ಹಲ್ಲೆ ಆಗಿಲ್ಲ ಅಂತಿದ್ದಾರೆ, ನೀವು ಯಾವ ಆಧಾರದ ಮೇಲೆ ಅವರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ತೀರಾ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಇಂದ್ರಜಿತ್, ಅವರು ಸಣ್ಣ ಪುಟ್ಟ ಕೆಲಸದಲ್ಲಿರುವವರು, ಅವರೆಲ್ಲ ಬಡವರು ಶೋಷಿತರು, ಅವರು ಹೊರಗಡೆ ಬಂದಾಗ ಭಯ ಇರುತ್ತೆ, ಜೀವನ ನಡೆಸೋದು ಕಷ್ಟ ಆಗುತ್ತೆ, ಹಾಗಾಗಿ ಅವರು ಏನು ಹೇಳಿಲ್ಲ ಅಂದ್ರು. ನಿಮಗೆ ಗೊತ್ತಿದೆ ಅಲ್ಲಿ ಘಟನೆ ಆಗಿರೋದು, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ, ಸಾಮಾನ್ಯರಿಗೂ ಗೊತ್ತಿದೆ. ಅಲ್ಲಿ ಪಾಪ ಬಡವರು ಅವ್ರು ಬಂದು ಹೊರಗೆ ಬಂದು ಮಾತಾಡಕ್ ಆಗಲ್ಲ, ಹಲವಾರು ಕಾರಣಗಳಿರುತ್ತೆ. ಇವತ್ತು ಸೊಸೈಟಿನ ಹಲವಾರು ನಿರ್ದೇಶಕರು ಬಂದು ಆಚೆ ಕಡೆ ಹೊರಸ್ಕೊಂಡು ಅಂತ ಮಾತಾಡಕ್ ಆಗಲ್ಲ, ಯಾಕೆ ಅಂತಂದ್ರೆ ಅವ್ರಿಗೆ ನಾಳೆ ಕೆಲಸ ಸಿಗಲ್ಲ ಅನ್ನೋ ಒಂದು ಭಯ ಪಾಪ. ಮತ್ತು ಹಾಗೆ ಇವ್ರಿಗೂ ಅಷ್ಟೇ, ಸಪ್ಲೈಯರ್ಸ್ಗಳಿಗೂ ಪಾಪ ನಾಳೆ ಕೆಲಸ ಕಳ್ಕೊಳ್ತಾರೆ, ಮತ್ತೆಲ್ಲ ಜೀವನಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಮಾತಾಡಕ್ ಆಗಲ್ಲ. ವೈರಲ್ ಆದ ಆಡಿಯೋ ಬಗ್ಗೆ ಇಂದ್ರಜಿತ್ ಹೇಳಿದೇನೋ? ಆಡಿಯೋದಲ್ಲಿರೋದು ಸಂದೇಶ್ ಇಂದ್ರಜಿತ್ ಅವರ ಸಂಭಾಷಣೆನ. ಇನ್ನು ವೈರಲ್ ಆದ ಆಡಿಯೋ ಬಗ್ಗೆ ರಿಯಾಕ್ಟ್ ಮಾಡಿದ ಇಂದ್ರಜಿತ್, ಆಡಿಯೋ ಸಂಭಾಷಣೆಯಲ್ಲಿರೋದು ನನ್ನ ಧ್ವನಿನೇ, ಹಲ್ಲೆ ನಡೆದಿರೋದು ನಿಜ ಅಂತ ಅವರು ತಪ್ಪೊಪ್ಕೊಂಡಿದ್ದಾರೆ. ನನ್ನ ಬಳಿ ಹೋಟೆಲ್ನವರು ಹಲವರು ಮಾತನಾಡ್ತಾರೆ ಅಂದ್ರು. ನನ್ನ ಜೊತೆ ಹಲವಾರು ಸಂಭಾಷಣೆಗಳು ಅವ್ರು ಮಾಡಿದ್ದಾರೆ. ಇದು ಇದು ನಂದೇ ವಾಯ್ಸ್, ಅದು ನಿಮ್ಮ ಮೂಲಕ ನೋಡಿದಾಗ ನಂದೇ ವಾಯ್ಸ್. ಇದು ಹಲವಾರು ಸಂಭಾಷಣೆಗಳು ನಡೆದಿದೆ, ನನ್ನ ಅವರ ಸಂಭಾಷಣೆಗಳು ಅವ್ರ ಬಗ್ಗೆ ಅಲ್ಲ, ಅವ್ರ ತಂದೆ ಜೊತೆ ಹಲವಾರು ಸಂಭಾಷಣೆಗಳು ನಡೆದಿದೆ, ಅವ್ರ ತಂದೆ ಜೊತೆ ನಡೆದಿದೆ, ಅವ್ರ ಜೊತೆ ನಡೆದಿದೆ, ಅವ್ರ ಜೊತೆ ಇಬ್ಬರ ಜೊತೆನೆ ಅಲ್ಲ, ಅಲ್ಲಿನ ಸಿಬ್ಬಂದಿಗಳ ಜೊತೆ ನಡೆದಿದೆ, ಹಲವಾರು ನಮ್ಮ ತನಿಖಾ ತಂಡದವರು ಅವ್ರ ಜೊತೆ ಮಾತಾಡಿದ್ದಾರೆ.
ಅಲ್ಲಿ ಹಲವಾರು ಹೋಗಿದ್ದಾರೆ, ಅಲ್ಲಿ ಸಾಕ್ಷಾತ್ ಏನಂತಾರೆ ವಿಟ್ನೆಸ್ ಅಲ್ಲಿ ಇರೋರು ನನ್ನ ಜೊತೆ ಮಾತಾಡಿದ್ದಾರೆ. ಸಂದೇಶ್ ಹಾಗೂ ಇಂದ್ರಜಿತ್ ಲಂಕೇಶ್ ಅವರು ಮಾತನಾಡಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗಿದ್ದು ಅದರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಅಲ್ಲಲ್ಲ ಹರ್ಷ ಪರ್ಸೆಂಟ್ ಹರ್ಷ ಮತ್ತೆ ಅವ್ನ ಪಾಪಣ್ಣ ಎಲ್ಲ ಇದ್ರಂತಲ್ಲ ಅವತ್ತು ನಿಮ್ ಜಗಳಾಡ್ದಾಗ. ಯಾವತ್ತು? ನಿಮ್ ಹೋಟ್ಲಲ್ಲ ಅವರೆಲ್ಲ ಇದ್ರಂತಲ್ಲ ನಿಮ್ ಜಗಳಾದಾಗ. ಅವ್ರೆಲ್ಲಾನು ನೋಡ್ತಾ ನಿಂತಿದ್ರು, ಅವ್ರು ಬೈದ್ನಲ್ಲ ನಾನು. ಅವ್ರೆಲ್ಲ ರೀ ನೀವೆಲ್ಲ ಒಂದ್ 15 ಜನ ಇದ್ದೀರಾ, ಒಬ್ಬ ಕೆಲ್ಸಕಾರ ಹೊಡಿಬೇಕಾದ್ರೆ ನೋಡ್ತಾ ನಿಂತಿದ್ದೀರಲ್ಲ, ನೀವು ಒಬ್ಬ ಹೋಟ್ಲ್ ಓನರ್ ಆಗಿ ನಾಚಿಕೆ ಆಗಲ್ವಾ ನಿನ್ಗೆ? ಹರ್ಷ ಅಂತ ಬೈದ್ನಲ್ಲ ನಾನು. ಅಲ್ಲ ರೀ 15 ಜನ ಇಟ್ಕೊಂಡು ಒಬ್ಬಂಗ್ ಹೊಡಿತಾ ಇದ್ರೆ ನೀವು ನೋಡ್ಬೇಕಲ್ವಾ ಹರ್ಷ, ನೀನ್ ಒಬ್ಬ ಹೋಟ್ಲ್ ಓನರ್ ಆಗಿ ಕಾಲ್ ಕಟ್ಬಿಟ್ಟ ನನ್ಗೆ. ಅಣ್ಣ ಅಣ್ಣ ನನ್ ಮಿಸ್ಟೇಕ್ ಮಾಡ್ಕೋಬೇಡ ಅಣ್ಣ ಅಂತ. ಸರಿ ಹೋಗ್ರಪ್ಪ ನಮ್ಗೇನು ಅನ್ಬಿಟ್ಟು ಕಳಿಸ್ದೆ ಮುಗ್ದೋಯ್ತು. ತನಿಖೆ ಸಲುವಾಗಿ ಮೈಸೂರು ಪೊಲೀಸರು ಈವರೆಗೆ ಸಂಪರ್ಕಿಸಿಲ್ಲ. ಸಂಪರ್ಕ ಮಾಡಿದ್ರೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು. ಥ್ರೆಟ್ ಕಾಲ್ಸ್ ಬಂದಿಲ್ಲ, ಆದ್ರೆ ಹಲವು ಕಾಂಪ್ರಮೈಸ್ ಕಾಲ್ ಬಂದಿತ್ತು ಅಂತಾನು ಹೇಳಿದ್ರು ಇಂದ್ರಜಿತ್. ಇಂದ್ರಜಿತ್ ಲಂಕೇಶ್ ಆಡಿಯೋ ರಿಲೀಸ್ ಮಾಡಿದ ಹಿನ್ನೆಲೆ ಮತ್ತೆ ಖಾಕಿ ತಂಡ ಸಂದೇಶ್ ಪ್ರಿನ್ಸ್ ಹೋಟೆಲ್ಗೆ ಭೇಟಿ ನೀಡಿತ್ತು. ದೇವರಾಜ್ ಎಸಿಪಿ ಶಶಿಧರ್ ನೇತೃತ್ವದಲ್ಲಿ 7 ಜನರ ಪೊಲೀಸರ ತಂಡ ಹೋಟೆಲ್ಗೆ ಭೇಟಿ ಕೊಟ್ಟಿತ್ತು. ಇನ್ನೊಂದು ಕಡೆ ಮೈಸೂರಿನಲ್ಲಿ ಮೈಸೂರು ನಗರ ಪಾಲಿಕೆ ಸದಸ್ಯ ಲೋಕೇಶ್ ಇಂದ್ರಜಿತ್ ವಿರುದ್ಧ ಪ್ರತಿಭಟಿಸಿದ್ರು. ಹಾಗೆ ಇಂದ್ರಜಿತ್ ಲಂಕೇಶ್ ಭಾವಚಿತ್ರಕ್ಕೆ ಚಪ್ಪಲಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದ್ರಜಿತ್ ದರ್ಶನ್ ವಿರುದ್ಧ ಆರೋಪ ಮಾಡಿದ್ದ ಬೆನ್ನಲ್ಲೇ ಅವರ ನಿವಾಸದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ನೀಡಲಾಗಿತ್ತು. ಅರುಣಕುಮಾರಿ 25 ಕೋಟಿ ನಕಲಿ ಶ್ಯೂರಿಟಿ ಪ್ರಕರಣ ಚಂದನವನದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿಯೇ ಸುಂಟರಗಾಳಿ ರೀತಿ ಸದ್ದು ಮಾಡಿತ್ತು. 25 ಕೋಟಿ ಸಾಲಕ್ಕೆ ದಚ್ಚು ಶ್ಯೂರಿಟಿ ಹಾಕ್ತಾರೆ ಅನ್ನೋ ವಿಚಾರವನ್ನ ಅರುಣಕುಮಾರಿ ಹೇಳಿದ್ರು. ಇದು ಪ್ರೊಡ್ಯೂಸರ್ ಉಮಾಪತಿ ಹಾಗೂ ಚಾಲೆಂಜಿಂಗ್ ಸ್ಟಾರ್ ಸ್ನೇಹಿತ ಅರ್ಶನ ಸುತ್ತ ಗಿರಿಕಿ ಹೊಡಿತಾ ಇತ್ತು. ಇದು ಡಿಬಾಸ್ಗೆ ಒಂದು ರೀತಿ ದಿಗಿಲು ಬಡಿದಂತಾಗಿತ್ತು. ದಾಸ ನನಗೆ ಖಾಸ ಖಾಸ ಅಂತಾನೆ ಯಾರಾದರೂ ಮೊಸಲತ್ತು ಮಾಡ್ತಿದ್ದಾರಾ? ಗಜನನ್ನ ಕಟ್ಟಿಹಾಕೋಕೆ ತೆರೆಮರೆಯಲ್ಲಿ ಕಸರತ್ತು ನಡೆದಿತ್ತ. ದರ್ಶನ್ ಮಾತಿನುದ್ದಕ್ಕೂ ಕಾಣದ ಕೈ ಅಂತ ಹೇಳ್ತಿರೋದು ಯಾಕೆ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ಈ ನಡುವೆ ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಇಂದ್ರನ ಬಾಣಗಳು ಒಂದರ ಹಿಂದೆ ಒಂದರಂತೆ ತೂರಿ ಬರ್ತಾನೆ ಇವೆ. ಚಕ್ರವರ್ತಿ ವಿರುದ್ಧವೇ ಇಂದ್ರಜಿತ್ ಗುಡುಗಿದ್ದಾರೆ. ಒಟ್ಟಿನಲ್ಲಿ ಲೋನ್ ಲಡಾಯಿ ಕೇಸ್ ಎರಡೂ ಕೂಡ ರಾಜ್ಯದಲ್ಲಿಯೇ ದೊಡ್ಡ ಮಟ್ಟದ ಸುಂಟರಗಾಳಿ ಎಬ್ಬಿಸಿದಂತೂ ಸುಳ್ಳಲ್ಲ. ದರ್ಶನ್ ವಿರುದ್ಧದ ಹಲ್ಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಹೋಟೆಲ್ ಸಿಬ್ಬಂದಿ ಒಂದ್ ರೀತಿ ಹೇಳಿಕೆಯನ್ನ ಕೊಟ್ರೆ ಇಂದ್ರಜಿತ್ ಮತ್ತೊಂದು ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ ಮಾಲೀಕ ಸಂದೇಶ್ ಕೂಡ ತಮ್ಮದೇ ಆದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಕರಣ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.